ಆಗ್ರಹವು ನಾನು ಇವತ್ತಿಗೂ ಹೇಳ್ತೀನಿ, ಒಂದೊಂದು ಸರ್ತಿ ನೋಡಿದಾಗ್ಲೂ ಒಂದೊಂದು ದೃಷ್ಟಿಕೋನ ಅದರೊಳಗೆ ಗೊತ್ತಾಗುತ್ತೆ. ನಾನು ಥ್ರೂ ಅಂಡ್ ಥ್ರೂ ಕೆಲಸ ಮಾಡಿದವನು ನಾನು ಅದರೊಳಗೆ. ಆದರೂ ನನಗೂ ಕೂಡ ಒಂದು ಸರ್ತಿ ನಾಗರಹಾವು ನೋಡಿದ್ರೆ ತಿರುಗಿ ಇನ್ನೇನೋ ನಮಗೆ ಗೊತ್ತಾಗುತ್ತೆ. ತ್ರಿಧರ್ಮ ಇದೆ ಅದರೊಳಗೆ. ತ್ರಿಧರ್ಮ ಅಂದರೆ ಹಿಂದುತ್ವ ಇದೆ, ಇಸ್ಲಾಮಿಸಮ್ ಇದೆ, ಕ್ರಿಶ್ಚಿಯಾನಿಟಿ ಇದೆ ಅದರೊಳಗೆ. ಅದು ತ್ರಿಧರ್ಮ ಇದೆ. ಈ ಬ್ರಾಹ್ಮಣರಲ್ಲಿ ಮೂರು ವಿಧಾನ ಇದೆ ಅದರೊಳಗೆ, ಸ್ಮಾರತರು, ಮಾಧವರು, ಶ್ರೀವೈಷ್ಣವರು ಅಂತ ಇದೆ. ಅದು ಮೂರು ಅದರೊಳಗಿದೆ. ಹೀರೋಯಿನ್ ಇವಳು ಬಂದು ಆರತಿ ಫ್ಯಾಮಿಲಿ ಬಂದು ಅವರು ಶ್ರೀವೈಷ್ಣವರು, ಅವರು ಅಯ್ಯಂಗಾರ. ಆಮೇಲೆ ವಿಷ್ಣು ಫಾದರು ಮಧುರು ಸ್ಟಾಂಚ್ ಮಧುರು. ಆಮೇಲೆ ಅಶ್ವತ್ ಅವರು ಅವರು ಸ್ಮಾರತರು. ರಾಮಾಚಾರ್ಯ, ಆ ತುಕಾರಾಮ್ ಮುಂದಲ್ ಬೆಂಚಲ್ಲಿ ಕೂತ್ಕೊಂಡು ಆ ಮಾರ್ಗ್ರೆಟ್ ಕಡೆ ಮೋಹನಾಸ್ತ್ರ ಬಿಟ್ಟಿತ್ತು ಬಿಟ್ಟಿದ್ದೆ ಬಿಟ್ಟಿತ್ತು ಬಿಟ್ಟಿದ್ದೆ. ಅದಕ್ಕೆ ನಮ್ಮ ಕಡೆಯಿಂದ ಅವನು ಯಾವ್ದಾದ್ರು ಬ್ರಹ್ಮಾಸ್ತ್ರ ಬಿಟ್ಟು ಅದನ್ನ ತಪ್ಪಿಸ್ಬೇಕಲ್ಲ. ಅದಕ್ಕೆ ಯಾಕೋ ಯೋಚನೆ ಮಾಡ್ತಿ? ಅವನ್ ಕೂತ್ಕೊಳ್ಳೋ ಜಾಗದಲ್ಲಿ ನಾನ್ ಕೂತ್ಕೊಂಡ್ರೆ ಆಗೋಯ್ತು. ಅದಕ್ಕಿಂತ ಬೇಕಾ ಬ್ರಹ್ಮಾಸ್ತ್ರ? ಬರ್ಲಿ ನೋಡೋಣ. ನಾನು ಇದ್ದೆ ಅದರೊಳಗೆ, ಪಿಕ್ಚರ್ ತೆಗೆದ್ವು, ನಾವು ಇನ್ವಾಲ್ವ್ ಆದವು ಅನ್ನೋದಕ್ಕಿಂತ ಹೆಚ್ಚಾಗಿ ಮೊಟ್ಟ ಮೊದಲನೇ ಪಿಕ್ಚರು ಒಬ್ಬ ಹೀರೋಗೆ ಅಂಥ ಹೀರೋ ಅನ್ನೋದು ಆಮೇಲೆ ಆಗೋದು ಅದು. ಆದರೂ ಕೂಡ ಮೊದಲನೇ ಚಿತ್ರದಲ್ಲೇ ಅಷ್ಟು ಅದ್ಭುತವಾದಂಥ ಒಂದು ರಿಯಾಕ್ಷನ್ ಸಿಕ್ಕಿ ಆ ಸ್ಥಾನವನ್ನು ಯಾವಾಗಲೂ ಸಿಕ್ಕುವಂಥ ಸ್ಥಾನ ಮೊದಲನೇ ಪಿಕ್ಚರಲ್ಲೇ ಸಿಕ್ಕಿಬಿಟ್ರೆ ಎಲ್ಲೋ ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಕಷ್ಟ ಆಗುತ್ತೆ. ಆದರೆ ವಿಷ್ಣು ಎಲ್ಲ ಪಿಕ್ಚರ್ಗಳಲ್ಲೂ ಅದು ಮಾಡ್ಕೊಂಡ್ಬಂದ, ಅವನ ಹತ್ರ ಅಭಿನಯ ಚಾತುರ್ಯ ಇತ್ತು, ಬೇಕಾದಷ್ಟು ಪಿಕ್ಚರ್ಗಳು ಅದಕ್ಕೆ ಸಾಕ್ಷಿ ಇದೆ. ಅವನು ಬುದ್ಧಿ ಕಲಿಸ್ತೀನಿ ಅಂತ ನನ್ನ ತಂಗಿ ಮಾತು ಕೊಟ್ಟು ಬಂದಿದ್ದೀನಿ ಕಣ. ನೀನೇ ಅವನು ಸರಿಯಾದ ಗುರು. ನನ್ನ ಮಾತು ಉಳಿಸ್ತೇನ? ನನ್ನ ತಂಗಿ ಮನ ಕಾಪಾಡ್ತೀನ? ಇಟ್ಸ್ ಎ ಕ್ವಶನ್ ಆಫ್ ಮೈ ಪ್ರೆಸ್ಟೀಜ್ ಐತೆ. ಹೇಳು ಮಗಳೇ, ನಿನ್ ತಂಗಿ ಯಾವನ ಚುಡಾಯಿಸ್ತಾ ಅಂತ ನಾನಾಗ ಅವನು ಹೊಡಿಯೋದಕ್ಕೆ ನಿನ್ ತಂಗಿ ನನ್ನ ಹೆಂಡತಿಯನು ಇಟ್ಕೊಳ್ಳ? ನನ್ನ ತಂಗಿ ನಿನ್ನ ಹೆಂಡತಿ ಅಂತ ತಿಳ್ಕೊಳ್ಳ. ನಿಷ್ಕಲ್ಮಶವಾದಂತ ಹೃದಯ ಇರುವಂತ ಕನ್ನಡ ಜನಗಳು, ಯಾರಿಗೆ ಜೈ ಅಂತ ಹೇಳಿ ಅಭಿಮಾನಿಗಳು. ಆದ್ರೂ ಒಂದು ಒಳ್ಳೆ ಕೆಲಸ ಕನ್ನಡದಲ್ಲಿ ಮಾಡಿದಾಗ ಎಲ್ಲರೂ ಸೇರ್ಕೊಂಡು ನೋಡುವಂತ ಚಿತ್ರ ಅದಾಗತ್ತೆ. ಪುನಃಸೃಷ್ಟಿ ಮಾಡಿರೋ ನಾಗರಾವು, ಅದಕ್ಕೆ ನಿಜವಾಗ್ಲೂ ಕೂಡ ಪುನರ್ಜನ್ಮ ಇದ್ದಾಗೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಅದಕ್ಕೆ ಎಲ್ಲ ಯಶಸ್ಸು ಸಿಗುತ್ತೆ, ತುಂಬಾ ಚೆನ್ನಾಗಿ ಸಿಗುತ್ತೆ. ಒಳ್ಳೆ ಥಿಯೇಟ್ರು, ಒಳ್ಳೆ ಸಂದರ್ಭ, ಒಳ್ಳೆ ಇದನ್ನ ಹಾಕೊಂಡು ಮಾಡ್ತು ಅಂತ ಹೇಳಿದ್ರೆ ನನಗೇನೋ ಅನ್ಸುತ್ತೆ 25 ವಾರ ಇದು ಕರ್ನಾಟಕದಲ್ಲಿ ಓಡಿ ಒಂದು ಹೊಸ ದಾಖಲೆ ಸ್ಥಾಪನೆ ಮಾಡುತ್ತೆ ಅಂತ ನನಗೆ ಅನ್ಸುತ್ತೆ. ಬರೀ ಹಾವಲ್ಲ ಮೇಸ್ತ್ರೇ,